ಎಸ್ಸಿನ ಮುಂದಿನ ಸುದ್ದಿ ಹೋಗೋಣ. ಮೆಸ್ಕಾಂ ಅಧಿಕಾರಿಗಳ ಎಡವಟ್ಟಿಗೆ ಗ್ರಾಹಕರು ಕಂಗಾಲಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಮೋಹಿತ್ ಎಂಬುವರಿಗೆ ಪ್ರತಿ ತಿಂಗಳು 5,000 ರೂಪಾಯಿವರೆಗೆ ವಿದ್ಯುತ್ ಬಿಲ್ ಬರ್ತಾ ಇತ್ತಂತೆ. ಆದರೆ ಈ ಬಾರಿ ಆಗಸ್ಟ್ ತಿಂಗಳ ಬಿಲ್ ಬರೋಬ್ಬರಿ 10 ಲಕ್ಷ ಬಂದಿದೆಯಂತೆ. ಯಪ್ಪ, 5,000 ಎಲ್ಲಿ, 10 ಲಕ್ಷ ಎಲ್ಲಿ? ವಿದ್ಯುತ್ ಬಿಲ್ ನೋಡಿ ಮೋಹಿತ್ ಶಾಕ್ ಆಗಿದ್ದು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಸದ್ಯ ಈ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳು ದೂರನ್ನು ಕೂಡ ನೀಡಿದ್ದಾರೆ. ಆಗಸ್ಟ್ 1 ರಿಂದ ಸೆಪ್ಟೆಂಬರ್ 1 ರವರೆಗೆ 1 ತಿಂಗಳ ಕರೆಂಟ್ ಬಿಲ್ 10 ಲಕ್ಷ ರೂಪಾಯಿ ಬಂದಿದ್ದು ಅಂಗಡಿ ಮಾಲೀಕ ಶಾಕ್ ಆಗಿದ್ದಾರೆ. ಕಡೂರು ಪಟ್ಟಣದ ಉಳುಕಿನಕಲ್ಲು ಸಮೀಪದ ಡಾಗಾ ಕಾಂಪ್ಲೆಕ್ಸ್ನಲ್ಲಿ ಮೋಹಿತ್ ಏಜೆನ್ಸಿಗೆ ಆಗಸ್ಟ್ ತಿಂಗಳ ವಿದ್ಯುತ್ ಬಿಲ್ 10,26,054 ರೂಪಾಯಿ ಬಂದಿದೆ. ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಅಂದಾಜು 4,000 ರೂಪಾಯಿಯಿಂದ 4,500 ರೂಪಾಯಿ ಅಥವಾ ಮ್ಯಾಕ್ಸಿಮಮ್ 5,000 ರೂಪಾಯಿ ಮಾತ್ರ ಬರ್ತಾ ಇತ್ತು. ಆಗಸ್ಟ್ ತಿಂಗಳ ಬಿಲ್ ಏಕಾಏಕಿ 10 ಲಕ್ಷ ಬಂದಿದೆ. ಬಿಲ್ ಅವಧಿ 1ನೇ ತಾರೀಕು ಆಗಸ್ಟಿಂದ ಹಿಡಿದು ಸೆಪ್ಟೆಂಬರ್ 1ನೇ ತಾರೀಕು ವರೆಗೂ ಕೂಡ ಈ ಒಂದು ಬಿಲ್ ನಮೂದಾಗಿದೆ. ಬಿಲ್ ನಂಬರ್ 259 ಆಗಿದ್ದು ಟ್ಯಾಕ್ಸು ಸುಮಾರು ಎಷ್ಟಾಗಿದೆ ಅಂದರೆ 75,000 ಟ್ಯಾಕ್ಸ್ ಹಾಕಿದಾರಂತೆ. ಉಳಿದಂತೆ ಟೋಟಲ್ ಬಿಲ್ಲು 10,26,054 ರೂಪಾಯಿ ಬಿಲ್ ಬಂದಿದೆ ಪೂರ್ತಿ. ಹಿಂದೆ ವಿದ್ಯುತ್ ಬಿಲ್ಲನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸ್ತಾ ಬಂದಿದ್ದೇವೆ. ಯಾವ ತಿಂಗಳು ಕೂಡ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿಲ್ಲ. ಆದರೆ ಈ ತಿಂಗಳು 10 ಲಕ್ಷ ಬಿಲ್ ನೋಡಿ ಕಡೂರು ಮೆಸ್ಕಾಂ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾವೆ. ಅವರು ಸರಿ ಮಾಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಮೆಸ್ಕಾಂ ಸಿಬ್ಬಂದಿ 4 ದಿನ ಮೊದಲು ಈವರೆಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಅಂಗಡಿ ಮಾಲೀಕ ಕಮಲ್ ಚಂದ್ ರಾಗ ಈ ಬಗ್ಗೆ ಮೋಹಿತ್ ರಾಗ ಮೆಸ್ಕಾಂ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 500 ರೂಪಾಯಿ ಬರುವ ಜಾಗದಲ್ಲಿ 15,000 ರೂಪಾಯಿ ಬಂದಿದೆ, ಇದು ಸಾಫ್ಟ್ವೇರ್ ಪ್ರಾಬ್ಲಮ್, ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಮೆಸ್ಕಾಂ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಕರೆಂಟ್ ಶಾಕು ಎಲ್ಲ ಕಡೆ ಫ್ರೀ, 200 ಯೂನಿಟ್ ಫ್ರೀ ಇದೆಲ್ಲ ಇತ್ತು. ಇಲ್ಲಿ ನೋಡಿದ್ರೆ 5,000 ರೂಪಾಯಿಗೆ 10 ಲಕ್ಷ ಬರೋದಿದೆಯಲ್ಲ, ಯಪ್ಪ ಹಾಂ, ಏನಾಗಬೇಕು, ಏನೋ ಮಿಸ್ ಆಗಿರುತ್ತೆ, ಸರಿ ಮಾಡಬೇಕು ಅಷ್ಟೇ. ಮೆಸ್ಕಾಂ ಅಧಿಕಾರಿಗಳು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಮಿಸ್ ಮಾಡಿರ್ತಾರೆ, ಕಂಪ್ಯೂಟರ್ ಜನರೇಟರ್ ಮಿಸ್ ಆಗಿರ್ಬೋದು ಅಥವಾ ಮ್ಯಾನ್ಯುವಲ್ ಪ್ರಾಬ್ಲಮ್ ಆಗಿರ್ಬೋದು, ಸರಿ ಮಾಡಬೇಕು, ಅಲಸಬಾರ್ದು ಅಷ್ಟೇ. ಯಾಕಂದ್ರೆ ಕಟ್ತಾ ಇರ್ತಾರೆ ತಿಂಗಳ ತಿಂಗಳ ಕರೆಂಟ್ ಬಿಲ್ಲು, ಮತ್ತೆ ತೊಂದರೆ ಆಗಬಾರ್ದು ಅಂತ. ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.